ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಉಂಗುರದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಇದು ಸಾಮಾನ್ಯವಾದ ಉಂಗುರವಲ್ಲ ಈ ಉಂಗುರಕ್ಕೆ ವಿಶೇಷವಾದ ಮಹತ್ವ ಕೂಡ ಇದೆ ಈ ಉಂಗುರ ಧರಿಸುವುದರಿಂದ ಸಾಕಷ್ಟು ಜನರು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕೂಡ ಕಂಡುಕೊಂಡಿದ್ದಾರೆ ಈ ಉಂಗುರವನ್ನು ಧರಿಸುವುದರಿಂದ ತಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಿಕೊಳ್ಳಬಹುದು ಸಾಕಷ್ಟು ಜನರು ಈ ಉಂಗುರವನ್ನು ಧರಿಸಿಕೊಂಡು ತಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಬೆರಳುಗಳಲ್ಲಿ ವಜ್ರದ ಉಂಗುರ ಹರಳಿನ ಉಂಗುರ ಮುತ್ತಿನ ಉಂಗುರ ಹೀಗೆ ನಾನಾ ಪ್ರಕಾರದ ಉಂಗುರಗಳನ್ನು ತಮ್ಮ ಕೈಯಲ್ಲಿ ಧರಿಸಿಕೊಂಡಿದ್ದಾರೆ ಉಂಗುರಗಳಲ್ಲಿ ಬೇರೆ ಬೇರೆ ಪ್ರಕಾರದ ರತ್ನದ ಉಂಗುರಗಳನ್ನು ಕೂಡ ಹಾಕಿರುವುದನ್ನು ನಾವು ನೋಡಿದ್ದೀವಿ ಈ ಉಂಗುರಗಳನ್ನು ಹಾಕಿಕೊಳ್ಳುವ ಹಿಂದಿನ ಕಾರಣವೇನೆಂದರೆ ಅವರವರ ಜನ್ಮಕುಂಡಲಿಯಲ್ಲಿ ಇರುವಂಥ ದೋಷಗಳ ನಿವಾರಣೆಗಾಗಿ ಇಂದಿನ ಆಧುನಿಕ ಯುಗದಲ್ಲಿ ಜನರ ಕೈಯಲ್ಲಿ ಬೇರೆ ಬೇರೆ ಆಕಾರದ ಉಂಗುರಗಳು ಕಾಣಿಸಿಕೊಳ್ತಾ ಇದೆ ಅದರಲ್ಲಿ ಒಂದು ವಿಶೇಷವಾದ ಉಂಗುರವಿದೆ ಅದುವೇ ಆಮೆಯ ಆಕಾರದ ಉಂಗುರ ಕೂಡ ಇನ್ನು ಈ ಆಮೆಯ ಆಕಾರದ ಉಂಗುರ ಇಂದಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ ಇದನ್ನು ಧರಿಸಿಕೊಂಡು ತಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಿಕೊಳ್ಳಬಹುದು ಇನ್ನು ಇವರು ಈ ಆಮೆಯ ಉಂಗುರವನ್ನು ಯಾಕೆ ಧರಿಸಿಕೊಂಡಿರಬಹುದು ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡುವುದು ಸಹಜ ಕೆಲವರು ಫ್ಯಾಷನ್ಗಾಗಿ ಈ ಉಂಗುರಗಳನ್ನು ಧರಿಸಿದರೆ ಇನ್ನು ಕೆಲವರು ತಮ್ಮ ಜೀವನದ ಅದೃಷ್ಟ ಬದಲಾಗಬೇಕೆಂಬ ಉದ್ದೇಶದಿಂದ ಈ ಉಂಗುರವನ್ನು ಧರಿಸಿಕೊಳ್ತಿದ್ದಾರೆ ಈ ಆಮೆಯ ಆಕಾರದ ಉಂಗುರವನ್ನು ಧರಿಸುವುದರಿಂದ ಸಾಕಷ್ಟು ಲಾಭಗಳು ಇದ್ದಾವೆ ಆಮೆಯ ಆಕಾರದ ಉಂಗುರವನ್ನು ಧರಿಸುವುದರಿಂದ ವಾಸ್ತುಶಾಸ್ತ್ರದಲ್ಲಿ ಶುಭ ಜರಗುತ್ತದೆ ಈ ಉಂಗುರ ವ್ಯಕ್ತಿಯ ಜೀವನದಲ್ಲಿ ಹಲವಾರು ದೋಷಗಳನ್ನು ನಿವಾರಣೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಎಲ್ಲಕ್ಕಿಂತ ವಿಶೇಷವಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸುತ್ತದೆ ಇನ್ನು ಶಾಸ್ತ್ರದ ಪ್ರಕಾರ ನೋಡಿದರೆ ಆಮೆ ನೀರಿನಲ್ಲಿ ಇರುತ್ತದೆ ಇದನ್ನು ಸಕಾರಾತ್ಮಕ ಮತ್ತು ಪ್ರಗತಿಯ ಪ್ರತೀಕ ಎಂದು ಕೂಡ ಪರಿಗಣಿಸಲಾಗಿದೆ ಆಮೆ ವಿಷ್ಣುವಿನ ಮತ್ತು ಪರಮೇಶ್ವರನ ಅವತಾರ ಎಂದು ಕೂಡ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಸಮುದ್ರ ಮತನ ಜರುಗುವಾಗ ಆಮೆಯು ಸಮುದ್ರದ ಮಧ್ಯೆ ಉದ್ಭವವಾಯಿತು ಎಂದು ಹೇಳಲಾಗುತ್ತದೆ ಇನ್ನು ಎಲ್ಲರಿಗೂ ತಿಳಿದಿರುವಂತೆ ಸಮುದ್ರ ಮಂಥನದಲ್ಲಿ ಶ್ರೀ ಮಹಾಲಕ್ಷ್ಮಿ ಉದ್ಭವವಾಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಈ ಒಂದು ಕಾರಣದಿಂದಾಗಿ ಆಮೆಯು ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಈ ಆಮೆಯ ಉಂಗುರವನ್ನು ಧರಿಸುವುದರಿಂದ ಆಮೆಯ ಮತ್ತು ಶ್ರೀ ಮಹಾಲಕ್ಷ್ಮಿಯ ಕೃಪೆಯ ಜೊತೆಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಧೈರ್ಯ ಶಾಂತಿ ಹಾಗೂ ಸಮಾಧಾನ ಸಮೃದ್ಧಿಗೂ ಕೂಡ ಪ್ರತೀಕವಾಗಿದೆ ಈ ಆಮೆಯ ಉಂಗುರ ಇನ್ನು ಈ ಉಂಗುರವನ್ನು ಯಾವ ರೀತಿ ತಯಾರಿಸಿಕೊಳ್ಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಆಮೆಯ ಉಂಗುರವನ್ನು ಕೇವಲ ಬೆಳ್ಳಿಯಿಂದ ತಯಾರಿಸಿಕೊಂಡ್ರೆ ಉತ್ತಮ ಬೆಳ್ಳಿಗೆ ಅದರದ್ದೇ ಆದ ಮಹತ್ವದ ಶಕ್ತಿ ಇದೆ ಹಾಗಾಗಿ ಈ ಉಂಗುರವನ್ನು ತಯಾರಿಸುವಾಗ ಕೇವಲ ಬೆಳ್ಳಿಯಿಂದ ತಯಾರಿಸಿಕೊಂಡ್ರೆ ಉತ್ತಮ ಫಲ ಸಿಗುತ್ತದೆ ಇನ್ನು ಈ ಆಮೆಯ ಉಂಗುರವನ್ನು ಧರಿಸಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳುವುದು ಉತ್ತಮ ಈ ಉಂಗುರವನ್ನು ಧರಿಸಬೇಕಾದ್ರೆ ಆಮೆಯ ತಲೆ ಉಂಗುರ ಧರಿಸುವ ವ್ಯಕ್ತಿಯ ಬದಿಗೆ ಇರಬೇಕು ಒಂದು ವೇಳೆ ಅದರ ತಲೆ ಬೆರಳಿನ ಮುಂದುಗಡೆ ಮಾಡಿ ಧರಿಸಿಕೊಂಡ್ರೆ ಧನಲಕ್ಷ್ಮಿ ಬರುವ